ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. SSLC ವಿದ್ಯಾರ್ಥಿಗಳು ರಿಸಲ್ಟ್ ಬಗ್ಗೆ ಹೇಳ್ತಿದ್ರು, ಬಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಯಾವುದೇ ರೀತಿ ಮಾಡಿರಲಿಲ್ಲ. ಸದ್ಯಕ್ಕೆ ಈಗ ಪ್ರೆಸೆಂಟ್ ಬಂದುಬಿಟ್ಟು SSLC ಬೋರ್ಡವರು ಅಧಿಕೃತವಾಗಿ ರಿಸಲ್ಟ್ ಡೇಟನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಚಾನಲ್ ನೇಮನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ SSLC ರಿಸಲ್ಟ್ ಬಂದುಬಿಟ್ಟು ಮೇ 20ನೇ ತಾರೀಕು ನಿಮಗೆ ಅನೌನ್ಸ್ಮೆಂಟ್ ಮಾಡಲಾಗುವುದು ಅಂತೇಳಿ SSLC ಬೋರ್ಡವರು ಅಧಿಕೃತ ಪ್ರಕಟಣೆಯನ್ನು ಕೂಡ ಮಾಡಿರ್ತಾರೆ. ನಿಮಗೆ ಮೇ 20ನೇ ತಾರೀಕು ರಿಸಲ್ಟ್ ಬಂದುಬಿಟ್ಟು ಪ್ರಕಟ ಮಾಡ್ತಾರೆ. ಯಾಕಂದರೆ ನಿಮಗೆ ಈಗ ಯಾಕೆ ಡಿಲೇ ಆಗ್ತಿದೆ ಅಂದರೆ, ನಿಮಗೆ ಮೇ 15ರ ಒಳಗೆ ಅಥವಾ ಮೇ 12ನೇ ತಾರೀಕು ಅನೌನ್ಸ್ಮೆಂಟ್ ಮಾಡಬೇಕಿತ್ತು. ಬಟ್ ಸಾಕಷ್ಟು ಲೆಕ್ಚರ್ಸ್ಗಳು ಅಥವಾ ಟೀಚರ್ಸ್ಗಳು ಆಬ್ಸೆಂಟ್ ಆಗಿದ್ದರು, ಇವ್ಯಾಲ್ಯೂಷನ್ ಕೂಡ ಆಬ್ಸೆಂಟ್ ಆಗಿದ್ದರು, ಮತ್ತು ನೆಕ್ಸ್ಟ್ ಪ್ರೊಸೆಸ್ ಕೂಡ ಇರುತ್ತಲ್ಲ ಅದಕ್ಕೂ ಕೂಡ ಆಬ್ಸೆಂಟ್ ಆಗಿದ್ದರು. ಇದರಿಂದ ಡಿಲೇ ಆಗಿದೆ ಅಂತೇಳಿ SSLC ಬೋರ್ಡವರು ತಿಳಿಸಿರುತ್ತಾರೆ. ನಿಮಗೆ ಯಥಾವತ್ತಾಗಿ ನೀವು ಮೇ 20ರಂದು ನಿಮಗೆ ರಿಸಲ್ಟ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಆಗುತ್ತೆ. ಮೇ 20ನೇ ತಾರೀಕು ಎಲ್ಲ SSLC ವಿದ್ಯಾರ್ಥಿಗಳು ಅಧಿಕೃತ ವೆಬ್ಸೈಟ್ KARNATAKA.NIC.IN ಅಥವಾ SSLC.government.karnataka.in ಅಥವಾ KSEEB ಅದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, ಆ ವೆಬ್ಸೈಟ್ಗೆ ಹೋಗಿ ನೀವು ರಿಸಲ್ಟನ್ನು ಕೂಡ ನೋಡ್ಕೋಬೋದಾಗುತ್ತೆ. ಮೇ 20ನೇ ತಾರೀಕು ನಿಮಗೆ ರಿಸಲ್ಟ್ ಕೂಡ ಪ್ರಕಟ ಆಗುತ್ತೆ ಅಂತೇಳಿ ಅಧಿಕೃತವಾಗಿ ತಿಳಿಸಿರುತ್ತಾರೆ. ಇದು ಇವತ್ತಿನ ವಿಡಿಯೋ. ಮತ್ತು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ನೋಡೋ ವಿದ್ಯಾರ್ಥಿಗಳು ಎಲ್ಲರಿಗೂ ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಲಿ. ಮೇ 20ರಂದು ನಿಮಗೆ ರಿಸಲ್ಟ್ ಬಂದುಬಿಟ್ಟು ಘೋಷಣೆ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಚೆನ್ನಾಗಲಿ, ಒಳ್ಳೆ ಅಂಕಗಳನ್ನು ಪಡ್ಕೊಳ್ಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋ.